ರಾಕ್ಷಸ ಕುಲದಲ್ಲಿ ಜನಿಸಿದ ಈಕೆ ಬಾಲ್ಯದಿಂದಲೂ ವಿಷ್ಣುವಿನ ಭಕ್ತೆ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಕ್ಷಸ ಕುಲದಲ್ಲಿ ಹುಟ್ಟಿದ ವೃಂದ ತುಳಸಿಯಾದ ಕಥೆಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತಲೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ವೃಂದ ಬಾಲ್ಯದಿಂದಲೂ ವಿಷ್ಣುವಿನ ಪರಮ ಭಕ್ತೆ ರಾಕ್ಷಸ ರಾಜ ಜಲಂಧರನನ್ನು ವಿವಾಹವಾದಳು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ವಿಷ್ಣು ಮತ್ತು ತುಳಸಿಯ ವಿವಾಹವಾಗುತ್ತದೆ ಅನೇಕ ಜನರು ದ್ವಾದಶಿಯಂದು ವಿವಾಹವನ್ನು ಮಾಡುತ್ತಾರೆ ತುಳಸಿ ವಿಷ್ಣುವಿಗೆ ಬಹಳ ಪ್ರಿಯ ವಿಷ್ಣುವು ತುಳಸಿ ಇಲ್ಲದೆ ಭೋಗವನ್ನು ಸ್ವೀಕರಿಸುವುದಿಲ್ಲ ತುಳಸಿ ತನ್ನ ಹಿಂದಿನ ಜನ್ಮದಲ್ಲಿ ರಾಕ್ಷಸ ಕುಲದಲ್ಲಿ ಜನಿಸಿದ್ದಳು ರಾಕ್ಷಸ ಕುಲದಲ್ಲಿ ಹುಟ್ಟಿದ ನಂತರವೂ ವಿಷ್ಣುವಿಗೆ ವೃಂದ ತುಳಸಿಯಾಗಿ ಹೇಗೆ ಪ್ರಿಯವಾದಳು ಎನ್ನುವುದು ಒಂದು ಪುರಾಣದಲ್ಲಿರುವಂತಹ ರೋಚಕ ಕಥೆ ತುಳಸಿಯು ಅವಳ ಹಿಂದಿನ ಜನ್ಮದಲ್ಲಿ ವೃಂದ ಎಂಬ ಹೆಸರಿನಿಂದ ಪರಿಚಿತಳಾಗಿದ್ದಳು ರಾಕ್ಷಸ ಕುಲದಲ್ಲಿ ಹುಟ್ಟಿದ ಈಕೆ ಬಾಲ್ಯದಿಂದಲೂ ವಿಷ್ಣುವಿನ ಪರಮ ಭಕ್ತೆ ಅವಳು ಬೆಳೆದಾಗ ರಾಕ್ಷಸ ಕುಲದಲ್ಲಿಯೇ ರಾಕ್ಷಸ ರಾಜ ಜಲಂಧರನನ್ನು ಮದುವೆಯಾದಳು ಸಮುದ್ರದಿಂದ ಜನಿಸಿದ ಜಲಂಧರ ಎಂಬ ರಾಕ್ಷಸನ ಕೈಹಿಡಿದ ವೃಂದ ಬಹಳ ಧರ್ಮನಿಷ್ಠೆಯುಳ್ಳವಳಾಗಿದ್ದಳು ಯಾವಾಗಲೂ ತನ್ನ ಪತಿ ಸೇವೆಯಲ್ಲಿ ನಿರತರಾಗಿದ್ದಳು ಒಮ್ಮೆ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾದಾಗ ಜಲಂಧರನು ಯುದ್ಧಕ್ಕೆ ಹೊರಟಾಗ ವೃಂದ ತನ್ನ ರಾಕ್ಷಸ ಪತಿ ಜಲಂಧರನ ಯುದ್ಧದಲ್ಲಿ ವಿಜಯವನ್ನು ಪಡೆಯಲಿಕ್ಕೆ ಹಾಗೂ ಯುದ್ಧದಿಂದ ಮರಳಿ ಬರುವ ತನಕ ಪೂಜೆಯಲ್ಲಿ ಕುಳಿತು ವಿಧಿ ವಿಧಾನಗಳನ್ನು ಮಾಡುವ ಸಂಕಲ್ಪ ಮಾಡ್ತಾಳೆ ಅಂದ್ರೆ ಜಲಂಧರ ಮರಳಿ ಬರುವ ತನಕ ಪೂಜೆಯಲ್ಲಿ ನಿರತಳಾಗಿರ್ತಾಳೆ ಸ್ನೇಹಿತರೆ ಈ ರೀತಿ ಪತಿ ಜಲಂಧರನ ಗೆಲುವಿಗಾಗಿ ಸಂಕಲ್ಪ ತೊಟ್ಟ ವೃಂದ ಜಲಂಧರನು ಯುದ್ಧಕ್ಕೆ ಹೋದ ಕ್ಷಣ ಉಪವಾಸ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಪೂಜೆಯಲ್ಲಿ ಕುಳಿತಾಗ ಆಕೆಯ ಉಪವಾಸದ ಪ್ರಭಾವದಿಂದ ದೇವತೆಗಳು ಕೂಡ ಜಲಂಧರನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಎಲ್ಲಾ ದೇವತೆಗಳು ವಿಷ್ಣುವಿನ ಮೊರೆ ಹೋದರು ಆಗ ಮಹಾವಿಷ್ಣುವಿನ ಪರಮ ಭಕ್ತೆಯಾದ ವೃಂದಳ ಮನೆಗೆ ವಿಷ್ಣುವು ಜಲಂಧರನ ರೂಪವನ್ನು ತಳೆದು ವೃಂದಳ ಅರಮನೆಯನ್ನು ತಲುಪುತ್ತಾನೆ ಆಗ ವೃಂದ ತನ್ನ ಗಂಡನನ್ನು ನೋಡಿದ ಕೂಡಲೇ ಪೂಜೆಯಿಂದ ಎದ್ದು ಅವನ ಪಾದಗಳನ್ನು ಮುಟ್ಟಿದಳು ಆಗ ವೃಂದಳ ಸಂಕಲ್ಪ ಭಗ್ನವಾಯಿತು ಯುದ್ಧದಲ್ಲಿ ದೇವತೆಗಳು ಜಲಂಧರನನ್ನು ಕೊಂದು ಅವನ ತಲೆಯನ್ನು ತುಂಡರಿಸಿದರು ಜಲಂಧರನ ಕತ್ತರಿಸಿದ ತಲೆಯು ಅರಮನೆಯಲ್ಲಿ ಬಿದ್ದಾಗ ವೃಂದ ಜಲಂಧರನ ರೂಪವನ್ನು ಪಡೆದ ಭಗವಂತನನ್ನು ನೋಡಿ ಆಶ್ಚರ್ಯಗೊಂಡಳು ಜಲಂಧರನ ರೂಪ ಕಳಚಿ ವಿಷ್ಣುವು ತನ್ನ ರೂಪದಲ್ಲಿ ಬಂದರೂ ಆಕೆಯ ಮುಂದೆ ಏನನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ ವೃಂದ ಕೋಪಗೊಂಡಳು ವಿಷ್ಣು ಕಲ್ಲಾಗಲಿ ಎಂದು ಭಗವಂತನನ್ನು ಶಪಿಸಿದಳು ಇದರಿಂದಾಗಿ ಭಗವಂತನು ತಕ್ಷಣವೇ ಕಲ್ಲಾಗುತ್ತಾನೆ ಈ ವೇಳೆ ದೇವತೆಗಳ ಪ್ರಾರ್ಥನೆಯ ನಂತರ ವೃಂದ ತನ್ನ ಶಾಪವನ್ನು ಹಿಂದಕ್ಕೆ ಪಡೆಯುತ್ತಾಳೆ ನಂತರ ವೃಂದ ತನ್ನ ಪತಿಯ ರುಂಡವನ್ನು ಹಿಡಿದು ಸತಿಯಾಗುತ್ತಾಳೆ ಆಕೆಯ ಚಿತಾಭಸ್ಮದಿಂದ ಸಸ್ಯ ಹೊರಹೊಮ್ಮಿದಾಗ ವಿಷ್ಣು ಆ ಸಸ್ಯಕ್ಕೆ ತುಳಸಿ ಎಂದು ಹೆಸರಿಟ್ಟನು ಈ ವೇಳೆ ವಿಷ್ಣು ಶಾಲಿಗ್ರಾಮ ಎಂಬ ಹೆಸರಿನಲ್ಲಿ ತುಳಸಿಯ ಜೊತೆಗೆ ಪೂಜಿಸಲ್ಪಡುವ ಕಲ್ಲಿನ ರೂಪದಲ್ಲಿ ನಾನು ಸಹ ತುಳಸಿ ಗಿಡದಲ್ಲಿ ವಾಸಿಸುತ್ತೇನೆ ಎಂದು ಹೇಳಿದನು ಅಷ್ಟೇ ಅಲ್ಲ ತುಳಸಿಯ ಆಸ್ವಾದನೆ ಇಲ್ಲದೆ ನಾನು ಯಾವುದೇ ಶುಭ ಕಾರ್ಯದಲ್ಲಿ ಸ್ವೀಕರಿಸುವುದಿಲ್ಲ ಎಂದು ಮಹಾವಿಷ್ಣುವು ಹೇಳಿದನು ಸ್ನೇಹಿತರೆ ಅಂದಿನಿಂದ ತುಳಸಿಯನ್ನು ತಪ್ಪದೆ ವಿಷ್ಣುವಿನ ಪೂಜೆಯಲ್ಲಿ ಬಳಕೆ ಮಾಡಲಾಗುತ್ತಿದೆ ಕಾರ್ತಿಕ ಮಾಸದಲ್ಲಿ ತುಳಸಿಯು ಸಾಲಿಗ್ರಾಮದೊಂದಿಗೆ ತುಳಸಿ ವಿವಾಹವಾಗುತ್ತದೆ ಅಲ್ಲದೆ ದೇವೋತ್ಥಾನಿ ಏಕಾದಶಿಯ ದಿನದಂದು ಅದನ್ನು ತುಳಸಿ ವಿವಾಹ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ತುಳಸಿ ವಿವಾಹದ ಹಿನ್ನೆಲೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ನಮಸ್ಕಾರಗಳು